ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಬಡಗಡೆ ಆಗ್ತಾಯಿತ್ತು ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರ ಎಲ್ಲರ ಒಂದು ಧ್ವನಿಯಿಂದ ಆ ಡಬ್ಬಿಂಗ್ ಚಿ ಪಿಕ್ಚರ್ಗಳು ಇಲ್ಲೆಲ್ಲೂ ರಿಲೀಸ್ ಆಗ್ತಾಯಿರಲಿಲ್ಲ ಅವಾಗ ನಾವು ನಮ್ಮ ದುರಂತ ನಮ್ಮ ನಾವೆಲ್ಲ ಅವ್ರನ್ನೆಲ್ಲ ಕಳ್ಕೊಂಡ್ಮೇಲೆ ಇವತ್ತು ನೋಡಿ ಒಂದು ದೊಡ್ಡ ಸುನಾಮಿ ಥರ ಬಂದು ಎಲ್ಲ ಚಿತ್ರಗಳು ಇವತ್ತಿಲ್ಲಿ ಡಬ್ಬಿಂಗ್ ಆಗಿ ಕನ್ನಡದಲ್ಲಿ ಬರ್ತಾ ಇದೆ ತಪ್ಪಲ್ಲ ಅದೇನು ಮಾಡೋಕ್ಕಾಗೋದಿಲ್ಲ ನಮ್ಮ ಪ್ರೇಕ್ಷಕರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಸೊ ಯಾವುದೇ ಲ್ಯಾಂಗ್ವೇಜಲ್ಲಿ ಒಂದೊಂದು ಚಿತ್ರ ಒಂದು ಚಿತ್ರದ ಅಂದರೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಇಂಗ್ಲೀಷಲ್ಲಿ ಎಷ್ಟು ನೂರೈವತ್ತು ಇನ್ನೂರು ಮುನ್ನೂರು ನಾನ್ನೂರು ಪಿಕ್ಚರ್ಗಳು ತಯಾರಿ ಆಗ್ತವೆ ಅದರಲ್ಲಿ ದಿ ಬೆಸ್ಟ್ ಸೂಪರ್ ಡೂಪರ್ ಇಟ್ ಸಿನಿಮಾಗಳೇ ಇಲ್ಲಿ ತಂದು ರಿಲೀಸ್ ಮಾಡೋದು ಎಲ್ಲ ಭಾಷೆಯ ಸೂಪರ್ ಡೂಪರ್ ಇಟ್ ಪಿಚ್ಚರ್ಗಳು ಇಲ್ಲಿ ಬಂದು ರಿಲೀಸ್ ಮಾಡ್ತಾರೆ ಅದು ವ್ಯಾಪಾರ ತಪ್ಪು ಅಂತ ನಾನು ಹೇಳಲ್ಲ ಡಬ್ಬಿಂಗ್ ಮಾಡ್ತಾರೆ ಕನ್ನಡದಲ್ಲಿ ಸೊ ನಮ್ಮ ಪ್ರೇಕ್ಷಕರು ಅದನ್ನು ನೋಡ್ತಾರೆ ಇಷ್ಟಪಡ್ತಾರೆ ನಮ್ಮ ಚಿತ್ರಗಳು ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಆ ಚಿತ್ರರಂಗದ ಮಟ್ಟಕ್ಕೆ ಅಷ್ಟು ಖರ್ಚು ಮಾಡಿ ಅಷ್ಟೆಲ್ಲ ನಮ್ಮ ಪೊಟೆನ್ಷಿಯಲಿಟಿ ನಮಗಿಲ್ಲ ಸೊ ಅದನ್ನು ನಮ್ಮ ಮನಸಲ್ಲಿ ಇಟ್ಕೊಂಡು ಅದರಲ್ಲೂ ನನ್ನಂಥ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ಗಳು ಬಜೆಟನ್ನು ನೋಡದೆ ಸಿನಿಮಾಗಳು ಮಾಡ್ತಾ ಇದ್ದೀವಿ ಗೆಲ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಹಣ ದುಡಿತಾ ಇದ್ದೀವಿ ಕಳೀತಾ ಇದ್ದೀವಿ ಇದು ನಡೀತಾ ಇದೆ ನಾನು ಇತ್ತೀಚೆಗೆ ಫಿಲಿಪ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಯಾವುದೋ ವಿಷಯದಲ್ಲಿ ಮೀಟಿಂಗ್ ಬಂದಾಗ ಚಿತ್ರರಂಗದ ಸ್ಥಿತಿಗತಿ ತುಂಬ ಏರ್ಪೇರಾಗ್ತಾ ಇದೆ ಅನ್ನೋದು ಚೇಂಬರಲ್ಲಿ ಇದಕ್ಕೊಂದು ಮೀಟಿಂಗ್ ಆದಾಗ ನಾನು ಅದೇ ಹೇಳ್ತಾ ಇದ್ದೆ ಇದು ನಾನು ಚಿತ್ರರಂಗ ಬಂದಾಗಿಂದ ಈ ದನಿ ಇದ್ದೇ ಇತ್ತು ಚಿತ್ರರಂಗನ ಉಳಿಸ್ಕೋಬೇಕು ಎಲ್ಲ ಇತ್ತು ಬಟ್ ಇವತ್ತು ಪಾತಾಳಕ್ಕೆ ಹೋಗ್ತಾ ಇದೆ ಅವತ್ತು ಆ ಹಿರಿಯರೆಲ್ಲ ಇದ್ರು ಎತ್ತಾ ಇದ್ರು ನಿಲ್ಲಿಸ್ತಾ ಇದ್ರು ಇವತ್ತು ನಮ್ಗೆ ಯಾರು ಇಲ್ಲ ಈ ಪಾತಾಳಕ್ಕೆ ಹೋಗ್ತಾ ಇರೋದನ್ನ ಹೆಂಗ್ ಉಳಿಸ್ಕೋಬೇಕು ನಿತ್ಯ ಚಿತ್ರರಂಗದಲ್ಲಿ ಊಟ ಆಗ್ತಾಯಿರೋ ಅವ್ರು ಯಾರು ಕಾರ್ಮಿಕರಿಗಾಗ್ಲಿ ಚಿತ್ರರಂಗದ ಸಾವಿರಾರು ಜನಕ್ಕೆ ಊಟ ಆಗ್ತಾ ಇರೋರು ಯಾರು ನಿರ್ಮಾಪಕರು ಆ ನಿರ್ಮಾಪಕರಲ್ಲಿ ಇವತ್ತು ಮೂವತ್ತು ನಲವತ್ತು ವರ್ಷದಿಂದ ಸಿನಿಮಾಗಳು ಇದ್ದ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಒಂದು ನಾಲ್ಕು ಐದು ಎಂಟು ಜನ ಉಳಿದಿರ್ಬೋದು ನಾವು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ವರ್ಷಕ್ಕೆ ಒಂದೋ ಎರಡೋ ಮೂರೋ ಮಾಡ್ತಾಯಿದ್ದೀವಿ ಇಲ್ಲಾಂದರೆ ಎರಡು ವರ್ಷಕ್ಕೆ ಒಂದು ಚಿತ್ರ ಈ ಥರ ನಿರ್ಮಾಣ ಮಾಡ್ತಾಯಿದ್ದೀವಿ ನಿಜ ಹೇಳಬೇಕು ಅಂದರೆ ನಾವು ಯಾರು ಈ ಸೀನಿಯರ್ ಪ್ರೊಡ್ಯೂಸರ್ಸು ಇಲ್ಲ ಎಕ್ಸ್ಪೀರಿಯೆನ್ಸ್ಡ್ ಅಂತೀವೋ ಇಲ್ಲ ಅಂದರೆ ತುಂಬ ವರ್ಷಗಳಿಂದ ನಿರ್ಮಾಣ ಮಾಡ್ಕೊಂಬರ್ತಾರೋ ನಿರ್ಮಾಪಕರು ನಾವಲ್ಲ ಇವತ್ತು ದಿನ ಕಾರ್ಮಿಕರಿಗೆ ಊಟ ಆಗ್ತಾ ಇರೋದು ನಾವಲ್ಲ ಹೊಸದಾಗಿ ಯಾರು ಚಿತ್ರ ನಿರ್ಮಾಣ ಮಾಡಕ್ಕೆ ಬರ್ತಾ ಇದಾರೆ ಇನ್ನೂರೈವತ್ತು ಜನ ಯಾರಿದ್ದಾರೆ ಇವತ್ತು ಆ ಇನ್ನೂರೈವತ್ತು ಜನ ನಿರ್ಮಾಪಕರು ಅವರು ನಿಜವಾಗಲೂ ಇವತ್ತು ಕಾರ್ಮಿಕರಿಗಾಗಲಿ ಚಿತ್ರರಂಗನ ನಡೆಸ್ ನಡೆಸ್ತಾ ಇರೋದು ಅವರೇ ಅವರನ್ನು ಉಳಿಸ್ಕೊಬೇಕು ನಾವು ಅವ್ರನ್ನ ಕಾಪಾಡ್ಕೋಬೇಕು ನಾವು ಅನ್ನೋ ಮಾತನ್ನ ಹೇಳಿದೆ ನಾನು ಚ ಚೇಂಬರಲ್ಲಿ ಅದನ್ನು ಮಾಡಬೇಕು ನಾವು ಅದನ್ನು ಎಷ್ಟು ನಾವು ಅವ್ರನ್ನ ಉಳಿಸ್ಕೋತೀವೋ ಅಷ್ಟು ಚಿತ್ರ ನಿರ್ಮಾಣ ಆಗುತ್ತೆ ಕಾರ್ಮಿಕರಿಗಾಗಲಿ ಎಲ್ರಿಗೂ ಕೆಲಸ ಸಿಗುತ್ತೆ ಇಲ್ಲಾಂದರೆ ಖಂಡಿತವಾಗಲೂ ನಾವು ಇನ್ನೆರಡು ಮೂರು ವರ್ಷಗಳಲ್ಲಿ ಮೂವತ್ತು ನಾಲ್ವರು ಚಿತ್ರ ನಿರ್ಮಾಣ ಆದರೆ ಕನ್ನಡದಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನ ನಾನು ಹೇಳ್ದೆ ನಾವು ಮಾಡ್ತೀವಿ ನಾಲ್ಕು ಜನ ಹೀರೋಗಳಿದ್ದಾರೆ ದೊಡ್ಡವರು ನಾವು ನಾಲ್ಕು ಜನ ಪ್ರೊಡ್ಯೂಸರ್ಸು ದೊಡ್ಡ ಸಿನಿಮಾ ಇದ್ದೀವಿ ನಾವೆಲ್ಲ ವರ್ಷದಲ್ಲಿ ಒಂದು ನಾಲ್ಕು ಹಬ್ಬ ಬಂದರೆ ಹಬ್ಬ ಬಂದಾಗ ಅವ್ರಿಗೆ ಊಟ ಹಾಕ್ತೀವಿ ಅಷ್ಟೇ ನಾವು ದಿನನಿತ್ಯ ಊಟ ಅವರು ಈ ನಿರ್ಮಾಪಕರು ಅವರಿಗೆ ಸಿನಿಮಾ ಗೊತ್ತಿರೋಲ್ಲ ಕೆಲವರಿಗೆ ಅವರಿಗೆ ವ್ಯಾಪಾರ ಗೊತ್ತಿಲ್ಲ ಸಿನಿಮಾದಲ್ಲಿ ಎಲ್ಲ ಥರದ ಕಷ್ಟಗಳು ಅನುಭವಿಸ್ಕೊಂಡು ಚಿತ್ರ ನಿರ್ಮಾಣ ಮಾಡ್ತಾಯಿದ್ದಾರೆ ಸೋಲ್ತಾ ಇದ್ದಾರೆ ಸೋಲ್ತಾ ಇದ್ದಾರೆ ಸೋಲ್ತಾ ಇದ್ದಾರೆ ಗೆಲ್ಲೋರು ಮೂರು ನಾಲ್ಕು ಐದು ಜನನೇ ವಾರದಲ್ಲಿ ಎಂಟು ಹತ್ತು ಹನ್ನೊಂದು ಹನ್ನೆರಡು ಸಿನಿಮಾ ರೀಸ್ ಆಗ್ತಾ ಇದ್ದಾರೆ ಇವತ್ತು ಅಲ್ಲೆಲ್ಲ ಎರಡು ಶೋ ಕೊಡ್ತಾರೆ ಇಲ್ಲೆಲ್ಲ ಒಂದು ಶೋ ಕೊಡ್ತಾರೆ ಅಲ್ಲೆಲ್ಲ ಮೂರು ಶೋ ಕೊಡ್ತಾರೆ ಆ ಮೂರು ಶೋ ನನಗೆ ಗೊತ್ತಿರಲ್ಲ ಪತ್ರಿಕೆಲ್ಲ ಹಾಕಿರ್ತೀವಿ ಫೋನ್ ಮಾಡಿದ್ರೆ ಥಿಯೇಟ್ರಲ್ಲಿ ಇಲ್ಲ ತೆಗೆದಾಯ್ತಲ್ಲ ನಿಮ್ಮ ಥೇಟ್ರ್ ಅಂತಾರೆ ನಿಮ್ಮ ನಿಮ್ಮ ಸಿನಿಮಾ ತೆಗ್ದಾಯ್ತಲ್ಲ ಅಂತ ಥಿಯೇಟ್ರ್ ಹೇಳ್ತಾರೆ ಈ ಯಾಕೆ ರೀ ಕಲೆಕ್ಷನ್ ಇಲ್ಲ ಏನೇನೋ ಒಂದು ಬಿಡ್ತಾರೆ ರೀಸನ್ ನಾವು ಯಾರನ್ನೂ ಬ್ಲೇಮ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಸೊ ಇದೆಲ್ಲ ನೋಡ್ತಾ ಇದ್ರೆ ಹಿರಿಯರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರು ವಿಷ್ಣು ವಿಷ್ಣು ಸರ್ ಆಗ್ಬೋದು ಶಂಕರ್ನಾಗ ಅವರು ಆಗ್ಬೋದು ಎಲ್ಲರೂ ಈ ಚಿತ್ರರಂಗನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ಒಂದು ನೈಂಟಿ ಪರ್ಸೆಂಟ್ ಜನ ಕೇಳಿರ್ಬೋದು ಆದರೆ ನಾನು ಒನ್ ಟು ಒನ್ ಕೂತ್ಕೊಂಡು ನಾವು ಹಿರಿಯರು ಸುಮಾರು ಜನ ಒಂದಷ್ಟು ಜನ ಇದ್ದೀವಿ ದೊಡ್ಡವಣ್ಣವರಾಗ್ಬೋದು ಹಿರಿಯ ಕಲಾವಿದರು ತುಂಬ ಜನ ಇದ್ದಾರೆ ಚಿತ್ರರಂಗದ ಹಿರಿಯ ನಿರ್ಮಾಪಕರು ಸುಮಾರು ಜನ ಇದ್ದಾರೆ ಅಷ್ಟೇ ಜನಕ್ಕೆ ಗೊತ್ತು ಅವರೆಲ್ಲ ಹೇಳಿದ್ದನ್ನ ಅವರ ಹೇಳಿದ್ದನ್ನು ಕೇಳಿದ್ದು ಅವ್ರ ಜೊತೆಯಲ್ಲಿದ್ದು ಓಡಾ ಹೋರಾಟ ಮಾಡಿದವರು ಇವತ್ತು ಯಾರು ಇಲ್ಲ ನಿಜ ಆಡಬೇಕಂದ್ರೆ ಆ ಹೋರಾಟದ ಬಗ್ಗೆ ಎಲ್ಲ ಕೇಳ್ತಾರೆ ನಮಗೆ ಮೈ ಜುಮ್ಮನಂತೆ ಒಂದೊಂದು ಕನ್ನಡ ಚಿತ್ರ ಇಲ್ಲಿ ಬಿಡುಗಡೆ ಆಗಬೇಕು ಒಂದೊಂದು ಕನ್ನಡ ಚಿತ್ರ ಇಲ್ಲಿ ನಿರ್ಮಾಣ ಆಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ವಿ ನಾವು ಅನ್ನೋದನ್ನೆಲ್ಲ ಅವ್ರು ಹೇಳ್ಕೊಂಡು ಬಂದಾಗ ಇಷ್ಟೇ ಅಲ್ಲ ಇವರಿಗೆ ಬೆನ್ನೆಲುಬಾಗಿ ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೆಲ್ಲ ನಿಂತು ಆ ಸಂದರ್ಭದಲ್ಲಿ ಚಿತ್ರರಂಗನ ಬೆಳೆಸಿದ್ದಾರೆ ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ ಅವೆಲ್ಲ ಕೇಳಿ ಅವೆಲ್ಲ ನಾನು ಅವರ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಚಿತ್ರರಂಗನ ಇಷ್ಟು ಮಟ್ಟಕ್ಕೆ ನಾನು ಒಬ್ಬ ನನ್ನ ಚಿತ್ರಗಳ್ ಮಾಡ್ಕೊಂಡ್ಬಂದೆ ನಾನು ಒಂದು ಚಿತ್ರರಂಗನ ಬೆಳೆಸ್ಕೊಂಬಂದು ಈ ಸಂದರ್ಭದಲ್ಲಿ ಅದು ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ತುಂಬ ನೋವಾಗುತ್ತೆ